ಡಿಕೆ ಶಿವಕುಮಾರ್ ಆಲ್ರೆಡಿ ಬೆಂಗಳೂರು ಬಿಟ್ಟಿದ್ದಾರೆ, ದೆಹಲಿಗೆ ಇನ್ನೇನು ತಲುಪಬಹುದು? ನಮ್ಮ ಪ್ರತಿನಿಧಿ ಆನಂದ್ ಬೈದರಮನೆ ಅಲ್ಲಿ ವಿಮಾನ ನಿಲ್ದಾಣದ ಬಳಿ ಕಾಯ್ತಾ ಇದ್ದಾರೆ. ವಿಚಾರ ಬಹಳ ಸ್ಪಷ್ಟವಾಗಿದೆ. ಒಂದು ಕಡೆ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳಿ, ಒಂದು ಸಾಲಿನ ನಿರ್ಣಯ, ಇದು ಬಯಸ್ತಾ ಇದ್ದದ್ದು ಡಿ ಕೆ ಶಿವಕುಮಾರ್, ಅದು ಕೂಡ ಮಾಡಿದ್ದಾರೆ, ಎರಡನ್ನೂ ಮಾಡಿಕೊಂಡಿದೆ. ಮತ್ತೊಂದು ಕಡೆ ಶಾಸಕರ ಅಭಿಪ್ರಾಯ ಸಂಗ್ರಹ ಅನ್ನುವಂಥ ವಿಚಾರ ಕೂಡ ಪ್ರಶಾಂತ್ ನಾಥು ನಮ್ಮ ಜೊತೆ ಇದ್ದಾರೆ. ಪ್ರಶಾಂತ್, ಇಷ್ಟೊಂದು ಕಗ್ಗಂಟು ನಿನ್ನೆ ಒಳಗಾಗಿ ಏನೊಂದು ಆಗತ್ತೆ ಅಂತಿತ್ತು, ಮತ್ತು ಇಷ್ಟು ಜಟಿಲವಾಗುವುದಕ್ಕೆ ಪ್ರಮುಖ ಕಾರಣಗಳು ಏನೇನು? ಜಯಪ್ರಕಾಶ್, ನಿನ್ನೆಯಿಂದ ಸತತವಾಗಿ ಇಬ್ಬರೂ ನಾಯಕರು ತಮ್ಮ ಇಂಟೆನ್ಷನ್ಸ್ಗಳನ್ನು ತಮ್ಮ ಮಾತುಗಳ ಮೂಲಕ ಪರೋಕ್ಷವಾಗಿ ಅವರು ಹಾಕ್ತಿದ್ದಾರೆ. ನಿನ್ನೆ ದಿಲ್ಲಿಗೆ ಹೋಗುವ ಮುಂಚೆ ಸಿದ್ದರಾಮಯ್ಯನವರು ಒಂದು ಇಂಟರ್ವ್ಯೂ ಕೊಟ್ಟರು, ಅದರಲ್ಲಿ ಎರಡು ವಿಷಯ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಒಂದು, ಶಾಸಕರ ತೀರ್ಮಾನ ಅಂತಿಮ. ಆ ಇಂಟರ್ವ್ಯೂ ಪ್ರಶ್ನೆ ಕೇಳ್ತಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, ದ ಕ್ವಶನ್ ಡಸಂಟ್ ಅರೈಸ್, ಡೋಂಟ್ ಆಸ್ಕ್ ಮೀ ಹೈಪೊಥೆಟಿಕಲ್ ಕ್ವಶನ್ ಅಂತ ಸಿದ್ದರಾಮಯ್ಯನವರು ಆ ಇಂಟರ್ವ್ಯೂ ಪತ್ರಕರ್ತರಿಗೆ ಹೇಳ್ತಾರೆ. ದ ಕ್ವಶನ್ ಡಸಂಟ್ ಅರೈಸ್. ಶಾಸಕರ ಬಹುಪಾಲು ಶಾಸಕರ ಬೆಂಬಲ ನನಗಿದೆ, ಹೀಗಾಗಿ ನಾನು ಸಹಜವಾಗಿ ನಾಯಕನಾಗಿ ಆಯ್ಕೆ ಆಗ್ತೀನಿ ಅಂತ. ಮೂರನೇ ಪ್ರಶ್ನೆ ಇಂಟರ್ವ್ಯೂ ಕೇಳ್ತಾರೆ, ಈ ಒನ್ ಲೈನ್ ರೆಸಲ್ಯೂಷನ್ ದಟ್ ಈಸ್ ಜಸ್ಟ್ ಎ ಫಾರ್ಮ್ಯಾಲಿಟಿ ಅಂತ ಹೇಳ್ತಾರೆ. ದಟ್ ಈಸ್ ಜಸ್ಟ್ ಎ ಫಾರ್ಮ್ಯಾಲಿಟಿ, ಅದು ಕೇವಲ ಔಪಚಾರಿಕತೆ ಮಾತ್ರ, ಶಾಸಕರ ತೀರ್ಮಾನವೇ ಅಂತಿಮ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳ್ತಿರ್ತಕ್ಕಂಥ ಮಾತು. ಇದನ್ನು ಈಗ ಹೇಳ್ತಾ ಇಲ್ಲ, ಅವರು ಎರಡು ತಿಂಗಳ ಹಿಂದೆಯೇ ಒಂದು ಇಂಟರ್ವ್ಯೂದಲ್ಲಿ ಹೇಳಿದರು, ಶಾಸಕರ ತೀರ್ಮಾನ ತೆಗೆದುಕೊಂಡೇ ತೀರ್ಮಾನ ಆಗಬೇಕು, ಹೈಕಮಾಂಡ್ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೈಕಮಾಂಡ್ ಘೋಷಣೆ ಮಾಡುತ್ತೆ, ಅದು ಶಾಸಕರು ಯಾರಿಗೆ ಬಯಸ್ತಾರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳನ್ನು ನಿನ್ನೆಯಿಂದ ಗಮನಿಸೋಣ. ಮೊದಲಿಗೆ ಅವ್ರು ಹೇಳಿದರು, ಇಲ್ಲ ನನಗೆ ಶಾಸಕರ ಅಭಿಪ್ರಾಯದ ಬಗ್ಗೆ ಏನು ಗೊತ್ತಿಲ್ಲ, ಶಾಸಕರ ಅಭಿಪ್ರಾಯ ತೆಗೆದುಕೊಂಡಿದ್ದಾರೆ. ಅವರೆಲ್ಲೂ ಕೂಡ ಸೀಕ್ರೆಟ್ ಬ್ಯಾಲೆಟ್ ಬಗ್ಗೆ ಹೇಳಲ್ಲ. ಸಿದ್ದರಾಮಯ್ಯ ಸೀಕ್ರೆಟ್ ಬ್ಯಾಲೆಟ್ ಬಗ್ಗೆ ಮಾತಾಡ್ತಾರೆ. ಸಿದ್ದರಾಮಯ್ಯ ಜೊತೆ ಎಂ ಬಿ ಪಾಟೀಲ್ ದಿಲ್ಲಿಗೆ ಹೋಗಿ ಇಳ್ತಾರೆ ವಿಶೇಷ ವಿಮಾನದಲ್ಲಿ. ಹೊರಗೆ ಬಂದ ತಕ್ಷಣ ಅವರ ಮೊದಲ ಬೈಟ್ ನೋಡಿ, ಎಂ ಬಿ ಪಾಟೀಲ್ ಹೇಳೋದು ಸೀಕ್ರೆಟ್ ಬ್ಯಾಲೆಟ್ ಕೌಂಟಿಂಗ್ ಆಗಬೇಕು ಮೊದಲು ಅಂತ ಎಂ ಬಿ ಪಾಟೀಲ್ ಹೇಳೋದು. ಡಿ ಕೆ ಶಿವಕುಮಾರ್ಗೆ ಈ ಪ್ರಶ್ನೆ ಕೇಳಿದಾಗ, ಹೌದು ಶಾಸಕರ ಅಭಿಪ್ರಾಯ ತೆಗೆದುಕೊಂಡಿದ್ದಾರೆ, ಬಟ್ ಇಂಪಾರ್ಟೆಂಟ್ ಈಸ್ ಒನ್ ಲೈನ್ ರೆಸಲ್ಯೂಷನ್. ಹೈಕಮಾಂಡ್ ಎಐಸಿಸಿ ಅಧ್ಯಕ್ಷರಿಗೆ ನಾವು ಅಧಿಕಾರವನ್ನು ಕೊಟ್ಟಿದ್ದೀವಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡಲಿಕ್ಕೆ ಅಂತಕ್ಕಂಥದ್ದು. ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಶಾಸಕರ ಬೆಂಬಲ ಅಂತ ಕೇಳಿದಾಗ, ನನಗೆ 135 ಶಾಸಕರು ಮುಖ್ಯ, ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇವತ್ತು ಬೆಳಗ್ಗೆ ಡಿ ಕೆ ಶಿವಕುಮಾರ್ ಒಂದು ಟಾಂಟನ್ನು ಕೂಡ ಸಿದ್ದರಾಮಯ್ಯನವ್ರಿಗೆ ಕೊಟ್ಟರು. ಸಿದ್ದರಾಮಯ್ಯನವರ ಬೆಂಬಲಿಗ ಮಾಜಿ ಸಚಿವರು ಶಾಸಕರು ಎಲ್ಲರೂ ದಿಲ್ಲಿಯಲ್ಲಿದ್ದಾರೆ. ಡಿ ಕೆ ಶಿವಕುಮಾರನ್ನು ಕೇಳಿದಾಗ, ನನಗೊಬ್ರಿಗೆ ಬರಲಿಕ್ಕೆ ಹೇಳಿದ್ದಾರೆ, ನಾನೊಬ್ಬನೇ ಹೋಗ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ಹೇಳಿದರು. ಅರ್ಥ ಸ್ಪಷ್ಟ ಜಯಪ್ರಕಾಶ್, ಸಿದ್ದರಾಮಯ್ಯನವರ ಪ್ರಯತ್ನ ಇರತಕ್ಕಂಥದ್ದು ಶಾಸಕರ ಏನೊಂದು ವೋಟಿಂಗ್ ಆಗಿದೆ ಅದರ ಕೌಂಟಿಂಗ್ ಆಗಬೇಕು, ನಂತರ ನೆಗೋಷಿಯೇಷನ್ ನಡೀಬೇಕು ಸಿದ್ದರಾಮಯ್ಯನವ್ರ ಪ್ರಕಾರ. ಡಿ ಕೆ ಶಿವಕುಮಾರ್ ಹೇಳ್ತಾ ಇರತಕ್ಕಂಥದ್ದು ದ್ಯಾಟ್ಸ್ ಎ ಮಿಯರ್ ಫಾರ್ಮ್ಯಾಲಿಟಿ, ನಾವು ಒನ್ ಲೈನ್ ರೆಸಲ್ಯೂಷನ್ನೇ ಹೈಕಮಾಂಡ್ ಕೊಟ್ಟಿದ್ದೀವಿ, ಹೈಕಮಾಂಡ್ ತೀರ್ಮಾನ ಮಾಡಲಿ, ಆಗ ನಾವು ಕೂತ್ಕೊಂಡು ನೆಗೋಷಿಯೇಷನ್ಸ್ ಮಾಡೋಣ ಅಂತ. ಇನ್ನೂ ಇಬ್ಬರು ನೆಗೋಷಿಯೇಷನ್ ಟೇಬಲ್ಗೆ ಬಂದಿಲ್ಲ, ಇಬ್ಬರು ನೆಗೋಷಿಯೇಷನ್ ಟೇಬಲ್ಗೆ ಬರಬೇಕು, ಎದ್ರ ಬದ್ರ ಕೂತ್ಕೊಂಡು ಮಾತಾಡ್ಬೇಕಲ್ಲ. ಈ ಬಿ ಕೆ ಹರಿ ಪ್ರಸಾದ್ ಮಾತಾಡ್ತಿದ್ದಾರೆ. ಹಿರಿಯ ನಾಯಕರಲ್ಲಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿ ಅಂತಿಮವಾದ ತೀರ್ಮಾನ ತೆಗೆದುಕೊಳ್ತಾರೆ. ಅದು ಅದು ಅಧ್ಯಕ್ಷರು ಅಧ್ಯಕ್ಷರು ಹೇಳಬೇಕಾಗುತ್ತೆ, ನಾವ್ಯಾರು ಹೇಳಕ್ಕಾಗಲ್ಲ. ಒಂದು ಕಡೆ ಏನಂದ್ರೆ, ಎರಡು ಮೂರು ವಿಚಾರಗಳು ಚರ್ಚೆ ಆಗ್ತವೆ ಸರ್, ಇಬ್ರು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ನಡುವೆ ಏನಂದ್ರೆ ಲಿಂಗಾಯತರಿಗೂ ಸಿಎಂ ಕೈ ಕೊಡಬೇಕು ಅಂತ ಶಾಮನೂರು ಶಿವಶಂಕರ ಪತ್ರ ಬರೆದಿದ್ದಾರೆ. ಅವೆಲ್ಲವನ್ನೂ ಸಹ ಕೂಲಂಕುಷವಾಗಿ ಚರ್ಚೆ ಮಾಡಿ ನಮ್ಮ ವೀಕ್ಷಕರು ಯಾರು ಬಂದಿದ್ರು ಅವರು ಅವರ ವಿವರವಾಗಿ ಅವರಿಗೆ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವರದಿ ಸಲ್ಲಿಸಿದ್ದಾರೆ. ಆ ವರದಿಯನ್ನು ಅನುಸರಿಸಿಬಿಟ್ಟು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಅವೆಲ್ಲ ವೀಕ್ಷಕರು ಏನು ವರದಿ ಕೊಟ್ಟಿದ್ದಾರೆ ಅದ್ರ ಮೇಲೆ ಇದಾಗುತ್ತೆ. Nothing wrong. It is for BJP to... BJP can't say that why it is late. While appointing UP Chief Minister, they took their own time. While appointing Assam Chief Minister, they took their own time. In Maharashtra, they took almost 1 month. So they can't tell us. It's our own way of functioning. It's everything is in process.
ದೇ ವಿಲ್ ಟೇಕ್ ಎ ಕಾಲ್. ವೆಲ್ ವೆಲ್ ಅಬ್ಸರ್ವರ್ಸ್ ಹ್ಯಾವ್ ಸಬ್ಮಿಟೆಡ್ ದ ರಿಪೋರ್ಟ್. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಪ್ರೆಸಿಡೆಂಟ್ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಜಿ ವಿಲ್ ಟಾಕ್ ಟು ಆಲ್ ಅವರ್ ಲೀಡರ್ಸ್ ಅಂಡ್ ದೆನ್ ಹಿ ವಿಲ್ ಟೇಕ್ ಎ ಕಾಲ್. ಓಕೆ, ಇದು ಬಿ ಕೆ ಹರಿಪ್ರಸಾದ್ ಅವರ ಮಾತು. ಪ್ರಶಾಂತ್ ಜಿ, ಈಗ ಈ ಹಿಂದೆ 1999 ಎಸ್ ಎಂ ಕೃಷ್ಣ ಅವರು ಕೆ ಪಿ ಸಿ ಅಧ್ಯಕ್ಷರಾಗಿದ್ದರು, ಆಮೇಲೆ ಬೇರೆ ಒಂದು ಸ್ಪರ್ಧೆ ಇರಲಿಲ್ಲ, ಅವರು ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಅದಕ್ಕಿಂತ ಹಿಂದೆ ಈಗ ವೀರಪ್ಪ ಮೊಯ್ಲಿ ಅಥವಾ ಬಂಗಾರಪ್ಪ ಇವರನ್ನೆಲ್ಲ ಆಗುವಾಗ ಸಂದರ್ಭದಲ್ಲಿ ಹೈಕಮಾಂಡ್ ನೇರವಾಗಿ ಎಲ್ಲೂ ಕೂಡ ಶಾಸಕರ ಅಭಿಪ್ರಾಯ ಕೇಳಿ ಆಗಿದ್ದಲ್ಲ. ಸೊ ಕಾಂಗ್ರೆಸ್ನ ಇತಿಹಾಸದಲ್ಲಿ ಅದೂ ಇದೆ ಇದೂ ಇದೆ, ಆದರೆ ಈ ಸಂದರ್ಭದ್ದು ಇಷ್ಟು ಜಟಿಲವಾಗೋದಕ್ಕೆ ಏನು ಕಾರಣ? ಜಯಪ್ರಕಾಶ್, ಕರ್ನಾಟಕದ ಕಾಂಗ್ರೆಸ್ನ ಇತಿಹಾಸವನ್ನು ನೋಡಿದಾಗ ನಿಮ್ಗೆ 57 ಅಂದರೆ ಏಕೀಕರಣದ ನಂತರ ನಡೆದಿರತಕ್ಕಂಥ ಮೊದಲ ಚುನಾವಣೆಯಲ್ಲಿ ನಿಜಲಿಂಗಪ್ಪನವರ ನೇತೃತ್ವ ಇತ್ತು, ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆದರು. 57, 62, 67 ತದನಂತರ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೇಂದ್ರಕ್ಕೆ ಹೋದರು. ಇಲ್ಲಿ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆದರು. ನಂತರ ಕಾಂಗ್ರೆಸ್ ಓಡಿತ್ತು ಅಲ್ವಾ. 62 ನಿಜಲಿಂಗಪ್ಪನವರು ಮುಖ್ಯಮಂತ್ರಿಯಾಗಿ ಚುನಾವಣೆಯನ್ನೇ ಸೋತರು ಹೊಸದುರ್ಗದಿಂದ. ಸ್ವಲ್ಪ ಅವಧಿಯವರೆಗೆ ಎಸ್ ಆರ್ ಕಂಠಿ ಮುಖ್ಯಮಂತ್ರಿಯಾಗಿದ್ದರು. ಉಪಚುನಾವಣೆಯಲ್ಲಿ ಗೆದ್ದು ಬಂದ ನಂತರ ಮತ್ತೆ ನಿಜಲಿಂಗಪ್ಪನವರಾದರು. ಕಾಂಗ್ರೆಸ್ ಒಡೆದ ನಂತರ ದೇವರಾಜ್ ಅರಸರು ಕೆ ಪಿ ಸಿ ಸಿ ಅಧ್ಯಕ್ಷರಾದರು. 72 ಸಿಂಡಿಕೇಟನ್ನು ಸೋಲಿಸಿ, ಅಂದರೆ ವೀರೇಂದ್ರ ಪಾಟೀಲ್ ಸಿಂಡಿಕೇಟ್ನ ಮುಖ್ಯಮಂತ್ರಿಯಾಗಿದ್ದರು, ಅವರನ್ನು ಸೋಲಿಸಿ ಕಾಂಗ್ರೆಸ್ ಏನೊಂದು ಬಹುಮತಕ್ಕೆ ಬಂತು. ದೇವರಾಜ್ ಅರಸ್ ನ್ಯಾಚುರಲ್ ಕ್ಲೆಮೆಂಟ್, ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಪಾರ್ಟಿ ಕಟ್ಟಿದ್ರು, ಅವರು ಮುಖ್ಯಮಂತ್ರಿ ಆದರು. ನಂತರ ಕಾಂಗ್ರೆಸ್ಗೆ ದೇವರಾಜ್ ಅರಸರೇ ಬೇಡಾದರು. 78 ಚುನಾವಣೆ ನಂತರ ಸಂಜಯ್ ಗಾಂಧಿಗೂ ದೇವರಾಜ್ ಅರಸ್ಗೂ ಕಿತ್ತಾಟ ಶುರುವಾಯಿತು. ದೇವರಾಜ್ ಅರಸರ ಆದ ನಂತರ ಗುಂಡೂರಾಯರು ಮುಖ್ಯಮಂತ್ರಿ ಆದರು. ಲೋಕಸಭಾ ಚುನಾವಣೆಯಲ್ಲಿ ಅರಸು ಕಾಂಗ್ರೆಸ್ ಸೋಲ್ತು. ಲೋಕಸಭಾ ಚುನಾವಣೆ ಎಲ್ಲ ಶಾಸಕರು ಶಿಫ್ಟ್ ಆದ ನಂತರ ಗುಂಡೂರಾವ್ ಮುಖ್ಯಮಂತ್ರಿ ಆದರು. ಕಾಂಗ್ರೆಸ್ ವಾಶ್ಔಟ್ ಆಯಿತು 83. 89 ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಕಾಂಗ್ರೆಸ್ ಚುನಾವಣೆಗೆ ಹೋಗಿತ್ತು. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆದರು. ನಂತರ ಅವರನ್ನು ಇಳಿಸಲಾಯಿತು. ಬಂಗಾರಪ್ಪ ಆದರು, ವೀರಪ್ಪ ಮೊಯ್ಲಿ, ಲಕೋಟೆ ಮುಖ್ಯಮಂತ್ರಿ ಆದರು. 94 ವಾಶ್ಔಟ್ ಆಯಿತು. 99 ಒಂದೇ ನಿಮಿಷ ಸರ್, ದೆಹಲಿಗೆ ಆಗಮಿಸಿದ್ದಾರೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ದೆಹಲಿಗೆ ಆಗಮಿಸಿದ್ದಾರೆ. ದೆಹಲಿಗೆ ಆಗಮಿಸಿದ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್, ಮೊದಲು ರಾಹುಲ್ ಗಾಂಧಿ ಭೇಟಿಗೆ ಕಾಲಾವಕಾಶ ಕೇಳಿದ ಡಿ ಕೆ ಶಿವಕುಮಾರ್, ಡಿ ಕೆ ಶಿವಕುಮಾರ್ಗೆ ಸಂಸದ ಡಿ ಕೆ ಸುರೇಶ್ ಅಂದ್ರೆ ಸಹೋದರ ಸಾತ್. ಇವತ್ತು ಸೋನಿಯಾ ಗಾಂಧಿ ಅವರ ಜೊತೆ ಕೂಡ ಮೀಟಿಂಗ್ ಆಗತ್ತೆ ಅಂತಿತ್ತು, ಆದರೆ ಈ ತಿಂಗಳ 20 ತನಕ ದೆಹಲಿಗೆ ಬರೋದು ಡೌಟ್ ಇದೆ. ಡಿ ಕೆ ಶಿವಕುಮಾರ್ ಕೂಡ ಒಂದು ದೊಡ್ಡ ಆಶಾಭಾವನೆಯನ್ನು ಹೊಂದಿದ್ದದ್ದು ಸೋನಿಯಾ ಗಾಂಧಿ ಅವರ ಮೇಲೆ, ಯಾಕಂದ್ರೆ ಅವರಿಗೆ ನನಗೆ ಅವಕಾಶವನ್ನು ಕೊಟ್ಟರು, ಕೆ ಪಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರು, ಅಧಿಕಾರಕ್ಕೆ ತರಬೇಕು ಅಂತ ಹೇಳಿದರು. ಗುಜರಾತ್ನ MLA ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಿಭಾಯಿಸಿದಂಥ ರೀತಿ ಜೊತೆಗೆ ಒಂದು ಮಾತನ್ನು ಹೇಳಿದರು. ನಮ್ಮ ಜೈಲಿಗೆ ಕೂಡ ಬಂದಿದ್ದರು ನನ್ನ ನೋಡೋದಕ್ಕೆ. ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.